ನಮಸ್ಕಾರ ಎಲ್ರಿಗೂ. ನಾನು ಲಕ್ಷ್ಮಿ, ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪುದೀನ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ರಾತ್ರಿ ಊಟಕ್ಕೆ, ಲಘು ಊಟಕ್ಕೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತ ಇದ್ದೀನಿ. ಈಗ ಇದಕ್ಕೆ 7-8 ಹಸಿಮೆಣಸ್ಕಾಯಿನ ಹಾಕ್ಕೊತ ಇದ್ದೀನಿ. ಈ ಥರ ಮುರಿದ್ಬಿಟ್ಟು ಹಾಕ್ಕೊತ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆ. ಈ ಮೆಣಸಿನಕಾಯಿ ಅಷ್ಟೊಂದು ಖಾರ ಏನೂ ಇಲ್ಲ. ಇದು ಬ್ಯಾಡಗಿ ಕಾಯಿ. ಇದು ಈ ಥರ ಬ್ಯಾಡಗಿ ಖಾರ ಇಲ್ಲದ ಹಾಕ್ಕೊಳ್ಳೋದ್ರಿಂದ ನಿಮಗೆ ಚಟ್ನಿಯ ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ರುಚಿನೂ ಇರುತ್ತೆ. ಈಗ ಇದಕ್ಕೆ ಪುದೀನ ಎಲೆನ ಹಾಕ್ಕೊತ ಇದ್ದೀನಿ. ಇದು ಅರೌಂಡ್ 2 ಇಡಿಯಷ್ಟು ಇದೆ. ಇದು ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಇಳಿದಾದಮೇಲೆ ಆಮೇಲೆ ಇದಕ್ಕೆ ಸೇರಿಸ್ಕೊತ ಇದ್ದೀನಿ. ಹಾಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ಹೀಗೆ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಹಾಕ್ಕೊತ ಇದ್ದೀನಿ. ಹಾಗೆ ಇದಕ್ಕೆ 1-3 ಗುಂಟೂರು ಮೆಣಸಿನಕಾಯಿನ 1 ಮೆಣಸಿನಕಾಯಿನ ಹಾಕ್ಕೊತ ಇದ್ದೀನಿ. ಇದು ರುಚಿನೂ ಕೊಡುತ್ತೆ, ಖಾರನೂ ಕೊಡುತ್ತೆ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಪುದೀನ ಎಲ್ಲ ಚೆನ್ನಾಗಿ ಸೊಪ್ಪೆಲ್ಲ ಫ್ರೈ ಆಗಬೇಕು ಎಣ್ಣೆನಲ್ಲಿ. ಅಷ್ಟಲೇವರೆಗೂ ಹುರ್ಕೋಬೇಕಾಗುತ್ತೆ. ಈಗ ಇದಕ್ಕೆ 10-12 ಬೆಳ್ಳುಳ್ಳಿನ ಹಾಕ್ಕೊತ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೊತ. ಇದನ್ನೆಲ್ಲ ಮೊದಲೇ ಹಾಕಿಬಿಟ್ರೆ ಸೀದೋಗ್ಬಿಡುತ್ತೆ, ಅದಕ್ಕೆ ಮಧ್ಯದಲ್ಲಿ ಹಾಕ್ಕೊತ ಇದ್ದೀನಿ. ನಾನೀಗ ನೋಡಿ, ಇಷ್ಟು ಹುರಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇನ್ನೊಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊತ ಇದ್ದೀನಿ. ಸಣ್ಣ ಉರಿಯಲ್ಲಿ ನಿಧಾನವಾಗಿ ಉರಿಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಲೈಟಾಗಿ ಎಳ್ಳು, ಅಲ್ಲೇವರೆಗೂ ಹುರ್ಕೋಬೇಕು ನೋಡಿ ಈ ಥರ. ಈಗ ಇದನ್ನು ಮಿಕ್ಸಿ ಜಾರಿಗೆ ಎತ್ತಿಟ್ಕೊಳ್ಳಿ, ಒಂದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡಿ. ತಣ್ಣಗಾದಮೇಲೆ ಒಂದ್ಸಲ ರುಬ್ಕೊಂಡು ಬಂದುಬಿಡಿ ಮಿಕ್ಸಿ ಜಾರಲ್ಲಿ. ಆಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಮತ್ತು ಪುದೀನ ಮಿಶ್ರಣ ಹಾಕ್ಕೋಬೇಕು. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ರುಬ್ಕೊಂಡು ನಮಗೆ ಸ್ವಲ್ಪ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. 1-2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು, ನುಣ್ಣಗೆ ರುಬ್ಬೋ ಅವಶ್ಯಕತೆ ಏನೂ ಇಲ್ಲ. ನೋಡಿ, ಈ ಥರ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ. ಈಗ ಇದಕ್ಕೆ ಒಂದು ರುಚಿಯಾದ ಒಗ್ಗರಣೆಯನ್ನು ಮಾಡಿದರೆ ಆಯಿತು. ಒಗ್ಗರಣೆಗೆ ಇನ್ನೊಂದು ಪ್ಯಾನ್ಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಇದಕ್ಕೆ 10 ಕಾಳು ಆಗುವಷ್ಟು ಮೆಂತ್ಯಕಾಳು, ಹಾಗೆ 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಎಲ್ಲ ಕೆಂಪಗಾದಮೇಲೆ ಚಿಟ್ಟಪಟ್ಟ ಆದಮೇಲೆ 4-5 ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡೇ ಇದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಕಡಲೆಬೇಳೆ, 1 ಟೀಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು, 2 ಒಣಮೆಣಸಿಕಾಯನ್ನು ಹಾಕ್ಕೊಂಡು, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ, ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಒಗ್ಗರಣೆ ಚಟ್ನಿಗಳಿಗೆಲ್ಲ ಒಗ್ಗರಣೆ ಸ್ವಲ್ಪ ಜಾಸ್ತಿ ಬೇದ್ರೆ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡ ಚಟ್ನಿನ ಹಾಕ್ಕೊಂಡು 1 ನಿಮಿಷ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡ್ರೆ ಆಗೋಗುತ್ತೆ. ಚಟ್ನಿ ರೆಡಿ, ಪುದೀನ ಚಟ್ನಿ ರೆಡಿಯಾಗೋಗುತ್ತೆ. ನೀವು ಇದನ್ನು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಯಾವುದಕ್ಕಾದರೂ ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.